ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ PUC ವಿದ್ಯಾರ್ಥಿಗಳಿಗೆ ಎರಡು ಇಂಪಾರ್ಟೆಂಟ್ ಗುಡ್ ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಹೇಳಿದ್ರೆ ನನಗೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ PUC ಬೋರ್ಡ್ ಆಫ್ ಕರ್ನಾಟಕದವರು ಆಲ್ರೆಡಿ ನಿಮಗೆ ಮಾಡೋ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ದಾರೆ, ಮತ್ತು ಮಾಡೋ ಕ್ವಶನ್ ಪೇಪರ್ ಬಿಟ್ಟಿದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಮಾಡೋದು PUC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮಾಡೋ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ರು, ಬಟ್ ಈಗ ಮತ್ತೇನು ಬಿಟ್ಟಿದ್ದಾರೆ ಅಂದರೆ ನಿಮ್ಮದು ಬ್ಲೂ ಪ್ರಿಂಟ್ ಆಫ್ ಮಾಡೋ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಏನಂದರೆ ಬ್ಲೂ ಪ್ರಿಂಟ್ಗಳು ಯಾವ ರೀತಿ ಯಾವ್ಯಾವ ಮಾರ್ಕ್ಸ್ಗಳು ಯಾವ್ಯಾವ ಲೆಸನ್ನಲ್ಲಿ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಅಂತೇಳಿ ನಿಮಗೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ನೀವು ಅದನ್ನು PUC ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೋಡ್ಕೋಬೋದು. ಅದಂದ್ಬಿಟ್ಟು ನಿಮ್ಮ ರೆಡ್ಯೂಸ್ ಸಿಲೆಬಸ್, ನಿಮ್ಮ ಸಿಲೆಬಸ್ನ ರೆಡ್ಯೂಸ್ ಮಾಡಿರೋ 30% ನಿಮಗೆ ಗೊತ್ತಿರೋಗೆ ಲ್ಯಾಂಗ್ವೇಜ್ಗಳಲ್ಲಿ ನಿಮ್ಮ ಸಿಲೆಬಸ್ನ 30% ರೆಡ್ಯೂಸ್ ಮಾಡಿದ್ರು, ಅದನ್ನು ಕೂಡ PUC ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು. ಮತ್ತು ಬಂದ್ಬಿಟ್ಟು ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ PUC ಬೋರ್ಡ್ ಆಫ್ ಕರ್ನಾಟಕದಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನು ನಿಮ್ಮ ಕಾಲೇಜವರು ನೋಟಿಫೈ ಮಾಡ್ಕೊಂಡು ನಿಮಗೆ ತಿಳಿಸ್ತಾರೆ. ಇಲ್ಲಿ ನೀವು ಇಂಪಾರ್ಟೆಂಟ್ ನೋಡಿದರೆ ನೀವು ಬ್ಲೂ ಪ್ರಿಂಟ್ ನೋಡ್ಕೋಬೇಕಾಗುತ್ತೆ. ನೀವು ನೀಟಾಗಿ ಬ್ಲೂ ಪ್ರಿಂಟ್ ನೋಡ್ಕೋಬಿಟ್ಟು ಅನಾಲಿಸ್ ಮಾಡಬೇಕಾಗುತ್ತೆ. ನಿಮ್ಮದು ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಅದೇ ರೀತಿ ನಿಮಗೆ ಮೇನ್ ಎಕ್ಸಾಮಿನೇಷನ್ ಕೂಡ ಮಾಡೋ ಕ್ವಶನ್ ಪೇಪರ್ ರೀತಿ ನಿಮಗೆ ಬ್ಲೂ ಪ್ರಿಂಟ್ ಇರ್ತದೆ. ಆ ಬ್ಲೂ ಪ್ರಿಂಟಿಂದ ನಿಮಗೆ ಸಾಕಷ್ಟು ಮಾರ್ಕ್ಸ್ನ ಕೋರ್ ಮಾಡೋಕ್ಕೆ ಅನುಕೂಲ ಆಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ ಕಾರಣ ಆ ಬ್ಲೂ ಪ್ರಿಂಟನ್ನು ನೀವು PUC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀರಿ, ನೀವು ಮೊದಲು PUC ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ಮಾಡಬೇಕಾಗುತ್ತೆ. PUECAR.NIC.IN ಅಂತ ನಿಮ್ಮ ಮುಂದೆ ಕಾಣಿಸಿದೆ ನೋಡಿ, PUECAR.NIC.IN ಭೇಟಿ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಅಲ್ಲಿ ಜೂಮ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಜೂಮ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಲೂ ಪ್ರಿಂಟ್ ಆಫ್ MQ ಮಾಡೋ ಕ್ವಶನ್ ಪೇಪರ್ 27 ಅಂತ ಬರ್ತದೆ. ಅದರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ವ್ಯೂಸ್ ಓಪನ್ ಆಗುತ್ತೆ. ಯಾಕಂದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕನ್ನಡ, ಇಂಗ್ಲೀಷ್, ಹಿಂದಿ, ಫ್ರೆಂಚ್ ಎಲ್ಲ ಇದೆ. ನನ್ನ ಮೊದಲೇ ನಮ್ಮ ಲ್ಯಾಂಗ್ವೇಜ್ಗಳು ಎಲ್ಲ ಲ್ಯಾಂಗ್ವೇಜ್ ಕೂಡ ಇದೆ, ನೀವು ನೋಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದೆ, ಅಲ್ಲೇ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ PDFಲ್ಲಿ ನಿಮಗೆ ಆಲ್ರೆಡಿ ಶೀಟಾಗಿ ಮೆನ್ಷನ್ ಮಾಡಿರ್ತಾರೆ ಫುಲ್ಲು ಯಾವ ರೀತಿ ಬಂದಿದೆ ಅಂತ. ಆ ಬ್ಲೂ ಪ್ರಿಂಟ್ ನೋಡಿದ್ರೆ ನೀವು ಈಸಿಯಾಗಿ ನೀವು ಅನಾಲಿಸ್ನ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.